ಐಓಬತ್ತಿ ಸಿಲ್ಕ್ಸ್ ಅಂಡ್ ಸಾರೀಸ್, ಇಟ್ಸ್ ಯೋರ್ ಶೋರೂಮ್, ಡಿವಿಜಿ ರೋಡ್, ಬ್ಯಾಂಗ್ಳೂರ್. ಕನ್ನಡ ಚಿತ್ರರಂಗದ ಡಿಫರೆಂಟ್ ಡೈರೆಕ್ಟರ್ ಅಂಡ್ ಆಕ್ಟರ್ ಎಂದೇ ಗುರುತಿಸಿಕೊಂಡವರು ರಿಷಬ್ ಶೆಟ್ಟಿ. ಅದರಲ್ಲೂ 2018 ಆಗಸ್ಟ್ 24ರಂದು ತೆರೆ ಕಂಡ ಅವರ ನಿರ್ದೇಶನದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕನ್ನಡ ಚಿತ್ರರಂಗವನ್ನೇ ಉತ್ತುಂಗಕ್ಕೆ ಕೊಂಡೊಯ್ದಿತ್ತು. ಅತ್ಯುತ್ತಮ ಮನೋರಂಜನಾ ಚಿತ್ರವೆಂದು ಕನ್ನಡ ರಾಜ್ಯ ಪ್ರಶಸ್ತಿ ಪಡೆದರೆ ಅತ್ಯುತ್ತಮ ಮಕ್ಕಳ ಚಿತ್ರವೆಂದು ರಾಷ್ಟ್ರ ಪ್ರಶಸ್ತಿಯ ಗರಿಯು ಈ ಚಿತ್ರದ ಮುಡಿಗೇರಿದೆ. ಸತತ 100 ದಿನಕ್ಕೂ ಹೆಚ್ಚು ಪ್ರದರ್ಶನ ಕಂಡು ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆಯುವುದರಲ್ಲಿ ಈ ಚಿತ್ರ ಯಶಸ್ವಿಯಾಗಿತ್ತು. ಇದೀಗ ಈ ಚಿತ್ರವನ್ನು ಮ್ಯಾಕ್ಸ್ ಪ್ಲೇಯರ್ನಲ್ಲಿ ವೀಕ್ಷಿಸಿದ ಮೈಸೂರಿನ ಪುಸ್ತಕ ಪ್ರಕಾಶಕ ಭರತ್ ರಾಮಸ್ವಾಮಿ ರಿಷಬ್ ಶೆಟ್ಟಿಗೆ ಪತ್ರ ಬರೆದು ಟಿಕೆಟ್ ಹಣವನ್ನು ಕೂಡ ಹಿಂದಿರುಗಿಸಿದ್ದಾರೆ. ಹೌದು, ಈ ಚಿತ್ರ ನನ್ನ ಊಹೆಗೂ ಮೀರಿದ್ದಾಗಿತ್ತು. ನಾನೊಬ್ಬ ಚಿತ್ರರಸಿಕ, ಅವರ ನಿರೂಪಣಾ ಶೈಲಿ ಮತ್ತು ಸ್ಕ್ರೀನ್ ಪ್ಲೇ ಅದ್ಭುತವಾಗಿದೆ. ಇಂತಹ ರಚನಾತ್ಮಕ ಆಲೋಚನೆಗಳಿಂದ ಕೂಡಿದ ಸಿನಿಮಾವನ್ನು ಇಷ್ಟು ತಡವಾಗಿ ನೋಡಿದ ಹಾಗೂ ದುಡ್ಡು ಕೊಟ್ಟು ಚಿತ್ರಮಂದಿರದಲ್ಲಿ ನೋಡದ ಪಾಪ ಪ್ರಜ್ಞೆ ನನ್ನನ್ನು ಕಾಡುತ್ತಿತ್ತು. ಆದ್ದರಿಂದ ಈ ಪತ್ರದೊಡನೆ 200 ರೂಪಾಯಿ ಟಿಕೆಟ್ ದರವನ್ನು ನನ್ನ ಮೆಚ್ಚುಗೆಯ ಸಂಕೇತವಾಗಿ ಅವರಿಗೆ ಕಳುಹಿಸಿದೆ. ಇಂತಹ ಅದ್ಭುತವಾದ ಚಿತ್ರವನ್ನು ತಡವಾಗಿ ನೋಡಿದ್ದೇ ತಪ್ಪು. ಅದರಲ್ಲೂ ಚಿತ್ರಮಂದಿರದಲ್ಲಿ ನೋಡದ ಕಾರಣ ನನಗೆ ಪಾಪ ಪ್ರಜ್ಞೆ ಕಾಡುತ್ತಿದೆ ಎಂದು ಹೇಳಿ ಚಿತ್ರವನ್ನು ಕೊಂಡಾಡಿದ್ದಾರೆ. ಕಲೆವೀರನಿಗೆ ವಚನಾನಂದರ ಆಶೀರ್ವಾದ. ಸಮರ ಕಲೆ ಯೋಗಾಸನ ಪ್ರವೀಣರಾಗಿರುವ ಏಕಲವ್ಯ ನಾಯಕನಾಗಿ ನಟಿಸಿರುವ ಕಲಿವೀರ ಚಿತ್ರದ ಪೋಸ್ಟರ್ಗಳು ಬಿಡುಗಡೆಯಾಗಿ ಸಾಕಷ್ಟು ಸುದ್ದಿ ಮಾಡಿದ್ದವು. ಈಗ ಚಿತ್ರತಂಡ ಚಿತ್ರದ ಹಾಡುಗಳನ್ನ ಡಿಫರೆಂಟ್ ಆಗಿ ರಿಲೀಸ್ ಮಾಡಿದೆ. ಈ ಚಿತ್ರವನ್ನ ಅವಿನಾಶ್ ಭೂಷಣ್ ನಿರ್ದೇಶಿಸಿದ್ದು ಏಕಲವ್ಯ ಮೊದಲನೇ ಬಾರಿಗೆ ನಾಯಕರಾಗಿ ನಟಿಸುತ್ತಿದ್ದಾರೆ. ಈಗ ಕಲಿವೀರ ಚಿತ್ರದ ಗೀತೆಯನ್ನು ಹರಿಹರದ ಹರಜಾತ್ರಾ ಮಹೋತ್ಸವದಲ್ಲಿ ವಚನಾನಂದ ಶ್ರೀಗಳು ಬಿಡುಗಡೆಗೊಳಿಸಿ ಚಿತ್ರ ಯಶಸ್ವಿ ಆಗಲೆಂದು ಹರಿಸಿದರು. ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಡಿಕೆ ಶಿವಕುಮಾರ್ ಹಾಗೂ ಇನ್ನೂ ಅನೇಕ ರಾಜಕೀಯ ಮುಖಂಡರು ಉಪಸ್ಥಿತರಿದ್ದರು. ನೀನಾಸಂ ಗರಡಿಯಿಂದ ಬಂದ ಏಕಲವ್ಯ ಕನ್ನಡ ಚಿತ್ರರಂಗದ ಅಪರೂಪ ನಟರಾಗ್ತಾರಾ ಅಂತ ಕಾದು ನೋಡಬೇಕಿದೆ. ಧೀರನಿಗೆ ಧ್ರುವ ಸಾಥ್. ಯುವ ಪಡೆಗಳು ಸೇರಿಕೊಂಡು ನಿರ್ಮಿಸುತ್ತಿರುವಂತೆ ಧ್ರುವ ಸಾಮ್ರಾಟ್ ಚಿತ್ರದ ಮುಹೂರ್ತ ಸಮಾರಂಭ ಶ್ರೀ ಸಾಯಿಬಾಬಾ ಸನ್ನಿಧಿಯಲ್ಲಿ ಅದ್ಧೂರಿಯಾಗಿ ನೆರವೇರಿದ್ದು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಚಿತ್ರಕ್ಕೆ ಚಾಲನೆ ನೀಡಿ ಶುಭ ಕೋರಿದ್ದಾರೆ. ತನ್ವಿ ಪ್ರೊಡಕ್ಷನ್ ಮೂಲಕ ವಿಜೆ ಪವನ್ ಕುಮಾರ್ ಮೊದಲನೇ ಬಾರಿಗೆ ನಿರ್ದೇಶನ ಮಾಡುತ್ತಿರುವ ಈ ಚಿತ್ರವನ್ನು ಗುರು ಬಂಡಿ ನಿರ್ಮಿಸುತ್ತಿದ್ದು ರವಿ ಚೌಹಾಣ್ ಸಹ ನಿರ್ಮಾಪಕರಾಗಿದ್ದಾರೆ. ಚಿತ್ರಕಥೆ ಸಂಭಾಷಣೆ ಎಆರ್ ಸಾಯಿರಾಮ್ ಬರೆದಿದ್ದು ಛಾಯಾಗ್ರಹಣ ವೀರೇಶ್, ಸಂಗೀತ ರಾಘವ ಸುಭಾಷ್, ಸಾಹಿತ್ಯ ನಾಗೇಂದ್ರ ಪ್ರಸಾದ್ ಹಾಗೂ ಬಹದ್ದೂರ್ ಚೇತನ್. ಇನ್ನು ಸಂಕಲನ ಸತೀಶ್ ಚಂದ್ರಯ್ಯ, ಸಾಹಸ ಕೌರವ್ ವೆಂಕಟೇಶ್ ಹಾಗೂ ವಿನಯ್ ಕುಮಾರ್ ಸಹಾಯಕ ನಿರ್ದೇಶಕರಾಗಿದ್ದಾರೆ. ಈ ಚಿತ್ರದಲ್ಲಿ ಯುವ ಪ್ರತಿಭೆಗಳಾದ ರಾಕೇಶ್ ಬಿರಾದಾರ್, ಅದ್ವಿತಿ ಶೆಟ್ಟಿ, ಪವನ್ ಕುಮಾರ್, ಸಂಕಲ್ಪ್, ಹರೀಶ್ ಅರಸು, ರವಿರಾಜ್, ಗಿರಿಧರ್ ಮಂಜುನಾಥ್, ಶೋಭರಾಜ್, ರಮೇಶ್ ಭಟ್, ರವೀಂದ್ರನಾಥ್, ರಾಜ್ ಬಲ್ವಾಡಿ, ಮನ್ಮೋಹನ್ ರಾಯ್, ಮಂಡ್ಯ ಚಂದ್ರು, ಪರಿಣಿತಾ, ನಂದಿತಾ ಸೇರಿದಂತೆ ದೊಡ್ಡ ತಾರಾಗಣವಿದೆ. ಧೀರ ಸಾಮ್ರಾಟನ ಚಿತ್ರೀಕರಣ ಫೆಬ್ರವರಿ ಮೊದಲನೇ ವಾರದಲ್ಲಿ ಆರಂಭವಾಗಲಿದೆ. ತಿಥಿ ಮಾಡ್ದೋರ ಸರ್ಕಲ್ ಕಹಾನಿ. ತಿಥಿ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗ ಪ್ರವೇಶಿಸಿದ್ದ ಗಡ್ಡಪ್ಪ ಮತ್ತು ಸೆಂಚುರಿ ಗೌಡ ಜೋಡಿ ಕಾಮಿಡಿ ಮತ್ತು ಡಬಲ್ ಮೀನಿಂಗ್ ಡೈಲಾಗ್ ಮೂಲಕ ಸಿನಿ ಪ್ರಿಯರ ಮನ ಗೆದ್ದಿತ್ತು. ಅಲ್ಲದೆ ತಿಥಿ ಚಿತ್ರದ ಯುವ ನಟ ಅಭಿಷೇಕ್ ಸಿನಿಮಾ ರಂಗದಲ್ಲಿ ಒಂದೊಳ್ಳೆ ಭವಿಷ್ಯ ಕಟ್ಟಿಕೊಟ್ಟಿತ್ತು. ತಿಥಿ ಚಿತ್ರದಿಂದ ಸಿಕ್ಕ ಜನಪ್ರಿಯತೆಯಿಂದ ಈ ಮೂವರು ತರ್ಲೆ ವಿಲೇಜ್, ತಾತನ ತಿಥಿ, ಮೊಮ್ಮಗನ ಪ್ರಸ್ಥ, ಏನ್ ನಿನ್ ಪ್ರಾಬ್ಲಮ್, ಹಳ್ಳಿ ಪಂಚಾಯಿತಿ ಚಿತ್ರಗಳಲ್ಲಿ ಒಟ್ಟಾಗಿ ಅಭಿನಯಿಸಿ ಕಾಮಿಡಿಯ ಕಚುಗುಳಿ ಇಟ್ಟಿದ್ರು. ಈ ತಿಥಿ ಬಳಗ ಇದೀಗ ಗಡ್ಡಪ್ಪ ಸರ್ಕಲ್ ಚಿತ್ರದ ಮೂಲಕ ಮತ್ತೆ ಒಟ್ಟಾಗಿದೆ. ಚಿತ್ರಕ್ಕೆ ಬಿ ಆರ್ ಕೇಶವ್ ನಿರ್ದೇಶನ ಮಾಡಿದ್ದು ನಿರ್ಮಾಣ ಜವಾಬ್ದಾರಿಯನ್ನು ಕೂಡ ಹೊತ್ತಿದ್ದಾರೆ. ಈಗಾಗಲೇ ಚಿತ್ರದ ಟ್ರೈಲರ್ ಬಿಡುಗಡೆ ಆಗಿದ್ದು ಗಡ್ಡಪ್ಪ ಮತ್ತು ಸೆಂಚುರಿ ಗೌಡ ಸೂಟು ಬೂಟು ಹಾಕೊಂಡು ಹೊಸ ಗೆಟಪ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಹಿಂದೆ ಹಳ್ಳಿಯ ಕತೆ ಆಧಾರಿತ ಚಿತ್ರಗಳಲ್ಲಿ ಅಭಿನಯಿಸಿದ್ದ ಗಡ್ಡಪ್ಪ ಮತ್ತು ಸೆಂಚುರಿ ಗೌಡ ಈ ಚಿತ್ರದ ಮೂಲಕ ಭೂಗತ ದೊರೆಗಳ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ. ತಿಥಿ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಸಂಚಲನ ಮೂಡಿಸಿದ ನಟರು ಗಡ್ಡಪ್ಪ ಸರ್ಕಲ್ ಮೂಲಕ ಮತ್ತೊಮ್ಮೆ ಮ್ಯಾಜಿಕ್ ಮಾಡ್ತಾರ ಕಾದು ನೋಡಬೇಕಿದೆ.
ಮಹದಾಯಿ ಹೋರಾಟಕ್ಕೆ ಸಿನಿಮಾ ಸಾಥ್. ಕರ್ನಾಟಕ ರೈತರ ತಲ್ಲಣಕ್ಕೆ ಕಾರಣವಾದ ನರಗುಂದ ಬಂಡಾಯ ಸಿನಿಮಾ ರೂಪದಲ್ಲಿ ಬರ್ತಿದೆ. ನೀರಾವರಿ ಕರ ವಸೂಲಿ ವಿರೋಧಿಸಿ ನಡೆದ ರೈತರ ಹತ್ಯಾಕಾಂಡವನ್ನು ತೆರೆ ಮೇಲೆ ತರಲಿದ್ದಾರೆ ನಿರ್ದೇಶಕ ನಾಗೇಂದ್ರ ಮಾಗಡಿ. ಸ್ವತಃ ಉತ್ತರ ಕರ್ನಾಟಕದವರೇ ಆಗಿರುವ ನಿರ್ದೇಶಕರು ನರಗುಂದ ಬಂಡಾಯಕ್ಕೆ ಕಾರಣ ಮತ್ತು ಹುತಾತ್ಮ ರೈತರ ಬದುಕನ್ನಿಟ್ಟುಕೊಂಡು ಕತೆ ಹೆಣೆದಿದ್ದಾರೆ. ನರಗುಂದ ಬಂಡಾಯದಲ್ಲಿ ಹುತಾತ್ಮರಾದ ಚಿಕ್ಕ ನರಗುಂದದ ಈರಪ್ಪ ಕಡ್ಲಿಕೊಪ್ಪ ಮತ್ತು ನವಲಗುಂದದ ರೈತ ಬಸಪ್ಪ ಲಕ್ಕುಂಡಿ ಅವರ ಪಾತ್ರಗಳು ಸಿನಿಮಾದಲ್ಲಿ ಮುಖ್ಯವಾಗಿ ಬರಲಿದ್ದು, ಇದರ ಜೊತೆ ಘಟನೆಗೆ ಕಾರಣವಾದ ಅಂಶಗಳು ಮತ್ತು ಸರ್ಕಾರದ ಪಾತ್ರ ಕೂಡ ಇರಲಿದೆ. ಈರಪ್ಪನ ಪಾತ್ರವನ್ನು ಪುಟ್ಟಗೌರಿ ಮದುವೆ ಧಾರಾವಾಹಿ ಖ್ಯಾತಿಯ ರಕ್ಷಿತ್ ನಿರ್ವಹಿಸುತ್ತಿದ್ದಾರೆ. ನವಲಗುಂದ, ನರಗುಂದ, ಚಿಕ್ಕ ನರಗುಂದ, ಅಣ್ಣಿಗೇರಿ, ರಾಯಚೂರ್, ನೆಲವಡೆ ಸೇರಿದಂತೆ ಉತ್ತರ ಕರ್ನಾಟಕದ ನಾನಾ ಕಡೆ ಚಿತ್ರೀಕರಣಗೊಂಡಿರುವ ಚಿತ್ರದಲ್ಲಿ ಮಹದಾಯಿ ಹೋರಾಟ ಸೇರಿದಂತೆ ಹಲವು ಹೋರಾಟಗಳನ್ನ ನೆನಪಿಸುವ ದೃಶ್ಯಗಳು ಕಾಣಲಿವೆ. ಇನ್ನು ಚಿತ್ರದ ಕಂಟೆಂಟ್ ವಿಚಾರಕ್ಕೆ ಸಾಕಷ್ಟು ಸುದ್ದಿ ಮಾಡಿರುವ ನರಗುಂದ ಬಂಡಾಯ ಚಿತ್ರ ಇದೇ ಫೆಬ್ರವರಿಯಲ್ಲಿ ರಿಲೀಸ್ ಆಗಲಿದೆ. ತುಂಡಾಯ್ಕ್ಲು ಥಿಯೇಟರ್ಗೆ ಜಟ್ಟ ಮತ್ತು ಮೈತ್ರಿಗಳೆಂಬ ಅದ್ಭುತ ಸಿನಿಮಾಗಳನ್ನು ನೀಡಿರುವ ನಿರ್ದೇಶಕ ಗಿರಿರಾಜ್ ಬಿಎಂ ಅವರು ಈ ಬಾರಿ ಕಾಮಿಡಿ ಚಿತ್ರದ ಮೂಲಕ ಎದುರಾಗುತ್ತಿದ್ದಾರೆ. ಗಿರಿರಾಜ್ ಅವರ ಸಿನಿಮಾ ಅಂದಮೇಲೆ ಗಟ್ಟಿ ಕಥೆ ಮತ್ತು ಸಮಾಜಕ್ಕೊಂದು ಸಂದೇಶ ಇರಲೇಬೇಕು. ಈ ಚಿತ್ರದ ಮೂಲಕ ಒಂದು ಗಂಭೀರವಾದ ಸಮಸ್ಯೆಯನ್ನ ಕಾಮಿಡಿ ಮೂಲಕ ಹೇಳಲಿದ್ದಾರೆ ನಿರ್ದೇಶಕರು. ಜಟ್ಟ ಚಿತ್ರದ ನಂತರ ಗಿರಿರಾಜ್ ಅವರ ನಿರ್ದೇಶನದಲ್ಲಿ ನಟಿಸುತ್ತಿರುವ ಕಿಶೋರ್ ಅವರು ಇಲ್ಲಿ ರೈತರಾಗಿ ತನ್ನ ಊರಿನ ಸಮಸ್ಯೆಗಳನ್ನ ಪರಿಹರಿಸುವುದಲ್ಲದೆ ದಾರಿ ತಪ್ಪಿದ ಯುವಕರನ್ನ ತಿದ್ದಿ ತೀಡುವ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ. ಜಟ್ಟ ಚಿತ್ರದ ತಂತ್ರಜ್ಞರೇ ತುಂಡೈಕಲ್ ಸಹವಾಸಕ್ಕೂ ಜೊತೆಯಾಗಿದ್ದಾರೆ. ತಾರಾಗಣದಲ್ಲಿ ಕಿಶೋರ್, ಅಭಯ್, ವೈಶಾಲಿ ದೀಪಕ್, ಸಾಧು ಕೋಕಿಲ ಮತ್ತಿತರರು ಅಭಿನಯಿಸಿದ್ದಾರೆ. ಇನ್ನುಳಿದಂತೆ ಕಿರಣ್ ಹಂಪಾಪುರ್ ಛಾಯಾಗ್ರಹಣ, ಕೆಎಂ ಪ್ರಕಾಶ್ ಸಂಕಲನ ಮತ್ತು ಆಶ್ಲೆ ಮೆಂಡೋನ್ಸಾ ಸಂಗೀತವಿದೆ. ಜಿಎನ್ ರುದ್ರೇಶ್, ಶ್ಯಾಮ್ ಮತ್ತು ಎಂ ಶಂಕರ್ ಈ ಚಿತ್ರಕ್ಕೆ ದುಡ್ಡು ಸುರಿದಿದ್ದಾರೆ. ಈಗಾಗಲೇ ಎಲ್ಲಾ ಕೆಲಸಗಳನ್ನು ಮುಗಿಸಿರುವ ತುಂಡೈಕ್ಲು ತೆರೆ ಮೇಲೆ ಮೂಡಿ ಮಾಡಲು ಇದೇ ಫೆಬ್ರವರಿ 19ರಂದು ಬರುತ್ತಿದ್ದಾರೆ. ಜೇಮ್ಸ್ಗೆ ಯಾರಾಗ್ತಾರೆ ನಾಯಕಿ? ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮತ್ತು ಬಹದ್ದೂರ್ ಚೇತನ್ ಕಾಂಬಿನೇಷನ್ ನಲ್ಲಿ ಸೆಟ್ಟೇರಲಿರುವ ಜೇಮ್ಸ್ ಚಿತ್ರ ಭಾರಿ ಕುತೂಹಲ ಮೂಡಿಸಿದೆ. ಬಹಳ ದಿನಗಳಿಂದ ಈ ಚಿತ್ರ ಆರಂಭವಾಗಲಿ ಎಂದು ಅಭಿಮಾನಿಗಳು ಕಾಯುತ್ತಿದ್ದರು. ಈಗ ನಿರೀಕ್ಷೆಯಂತೆ ಮುಹೂರ್ತ ಮಾಡಿಕೊಂಡು ಚಿತ್ರಕ್ಕೆ ಚಾಲನೆ ನೀಡಲಾಗಿದೆ. ಇದೀಗ ಜೇಮ್ಸ್ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಗೆ ನಾಯಕಿ ಯಾರಾಗಬಹುದು ಎಂಬ ವಿಷಯದ ಬಗ್ಗೆ ದೊಡ್ಡ ಚರ್ಚೆ ನಡೆಯುತ್ತಿದೆ. ಹಾಗಾದ್ರೆ ಪೂಜಾ ಹೆಗ್ಡೆ, ನಿಧಿ ಅಗರ್ವಾಲ್, ಶ್ರೀಲೀಲಾ, ನಭಾ ನಟೇಶ್, ರಶ್ಮಿಕಾ ಮಂದಣ್ಣ ಈ ಐವರ ಪೈಕಿ ಜೇಮ್ಸ್ ಚಿತ್ರಕ್ಕೆ ನಾಯಕಿ ಯಾರಾಗಬಹುದು ಎಂದು ಕಾದು ನೋಡಬೇಕಿದೆ. ಶೂಟಿಂಗ್ ಹಂತದಲ್ಲಿಯೇ ಭಾರಿ ಬಿಸ್ನೆಸ್ ಮಾಡಿದ ಪ್ರೇಮ್ನ ಏಕಲವ್ಯ. ದಿ ವಿಲನ್ ಸಿನಿಮಾ ಬಳಿಕ ಪ್ರೇಮ್ ನಿರ್ದೇಶನ ಮಾಡುತ್ತಿರುವ ಚಿತ್ರ ಏಕಲವ್ಯ. ರಕ್ಷಿತಾ ಪ್ರೇಮ್ ಅವರ ಸಹೋದರ ರಾಣಾ ನಾಯಕರಾಗಿ ನಟಿಸುತ್ತಿರುವ ಈ ಚಿತ್ರ ಭಾರಿ ಕುತೂಹಲ ಮೂಡಿಸಿದೆ. ಡಿಂಪಲ್ ಕ್ವೀನ್ ರಚಿತಾರಾಮ್ ಹಾಗೂ ಕೊಡಗಿನ ಕೋರಿ ರೀಶ್ಮಾ ನಾಯಕಿಯರಾಗಿದ್ದಾರೆ. ಹಳೆಯದನ್ನ ಮರೆತ್ರೆ ಯಾರು ಉದ್ಧಾರ ಆಗಲ್ಲ, ನೆನಪಿರಲಿ ಅಂದ್ರು ರಾಜೇಂದ್ರ ಸಿಂಗ್ ಬಾಬು. ನಾಗರಹೊಳೆ, ಕಿಲಾಡಿ ಜೋಡಿ, ಅಂತ, ಸಿಂಹದ ಮರಿ ಸೈನ್ಯ, ಕರ್ಣ, ಮುತ್ತಿನಹಾರ, ಬಂಧನ ಸೇರಿದಂತೆ ಕನ್ನಡ ಚಿತ್ರರಂಗಕ್ಕೆ ಹಲವು ಹಿಟ್ ಸಿನಿಮಾಗಳನ್ನ ನೀಡಿರುವ ನಿರ್ದೇಶಕ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು. 4 ದಶಕಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿರುವ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಇದೀಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಗಾಗಿ ರಾಜವೀರ ಮದಕರಿ ನಾಯಕ ಸಿನಿಮಾ ನಿರ್ದೇಶನ ಮಾಡುತ್ತಿದ್ದಾರೆ. ಮಗ ಆದಿತ್ಯಗಾಗಿ ಲವ್, ಮೋಹಿನಿ ಮತ್ತು ರೆಬೆಲ್ ಚಿತ್ರಗಳನ್ನ ನಿರ್ದೇಶಿಸಿದ್ದಾರೆ. ಹೀಗಾಗಿ ತಂದೆಗೆ ಮಗ ಸನ್ಮಾನ ಮಾಡಲು ಮುಂದಾದರು. ಈ ಸಮಯದಲ್ಲಿ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರ ಕಣ್ಣುಗಳು ತುಂಬಿ ಬಂದವು. ಬಳಿಕ ನನ್ನ ಮಗನಿಗೆ ನಾನು ಆಶೀರ್ವಾದ ಮಾಡುತ್ತೇನೆ, 75 ವರ್ಷಗಳಿಂದ ನಾವು ಚಿತ್ರರಂಗದಲ್ಲಿ ಇದ್ದೇವೆ, ಸುಮಾರು 108 ಚಿತ್ರಗಳನ್ನು ತೆರೆಗೆ ತಂದಿದ್ದೇವೆ, ನಮ್ಮ ಅಧ್ಯಾಯ ಮುಗಿಯುವುದಿಲ್ಲ, ಯಾವಾಗಲೂ ನಡೆಯುತ್ತಲೇ ಇರುತ್ತದೆ ಎಂದು ಮುಂದುವರೆದ ಅಧ್ಯಾಯ ಚಿತ್ರತಂಡಕ್ಕೆ ವಿ ರಾಜೇಂದ್ರ ಸಿಂಗ್ ಬಾಬು ಶುಭ ಹಾರೈಸಿದರು. ಬಂಧುಗಳೇ, ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ ಇದೆ, ಲೈಕ್ ಮಾಡಿ ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಗುರುತನ್ನು ಒತ್ತಿ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ ಇದಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಐಕಾನ್.
ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದ್ರೆ ಸೂಪರ್ ಆಗಿರುವಂತ ಒಂದು ಮೆಚೂರ್ಡ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟ್ ನಿಮಗೆ ಸಿಗುತ್ತೆ, ಅಂಡ್ ತುಂಬಾನೇ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ರಕ್ಷಾ ಶೆಟ್ಟಿ. ಚಿತ್ತಾರ ಯೂಟ್ಯೂಬ್ ಚಾನಲ್ನ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.